ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರು ಬೆಳೆದು ಊತಪ್ಪ ರೆಸಿಪಿನ ತಗೊಂಬಂದಿದ್ದೀನಿ. ಸೊ ಹೆಸರು ಬೆಳೆ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಹೆಸರು ಬೆಳೆ ಎಷ್ಟು ಒಳ್ಳೇದು ಅಂದರೆ ಮನುಷ್ಯನಿಗೆ ಇದರಲ್ಲಿ ಪೊಟ್ಯಾಸಿಯಂ ಮತ್ತು ಐರನ್ ಅಂದರೆ ಕಬ್ಬಿಣ ಜಾಸ್ತಿ ಇದೆ. ಹಾಗಾಗಿ ಇದು ಬಿ ಪಿ ರೆಗ್ಯುಲೇಟ್ ಮಾಡಲಿಕ್ಕೆ ಮತ್ತು ಮನುಷ್ಯನಿಗೆ ಕೈಗೆ ಕಾಲಿಗೆ ಕ್ರ್ಯಾಂಪ್ಸ್, ಹೀಗೆ ಕ್ರ್ಯಾಂಪ್ಸ್ ಬರುತ್ತಲ್ಲ ಅದು ಬರದೇ ಇರೋ ಹಾಗೆ ನೋಡುತ್ತೆ. ಯಾರಿಗೆ ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಅಂದರೆ ಜಾಸ್ತಿ ಕಮ್ಮಿ ಆಗ್ತಾ ಇರತ್ತಲ್ಲ ಅದನ್ನು ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ. ಇದು ಲೈಟ್ ಆನ್ ದ ಸ್ಟಮಕ್ಕು, ಹಾರ್ಟ್ ಫ್ರೆಂಡ್ಲಿ. ಇದು ಎಷ್ಟು ಲೈಟು ಅಂತಂದರೆ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾರಲ್ಲ 8-10 ತಿಂಗಳ ಮಕ್ಕಳು, ಅವರಿಗೆ ಅವರ ಫುಡ್ನಲ್ಲಿ ಅಂದರೆ ಫ್ರೂಟ್ಸ್ನಲ್ಲಿ ವೆಜಿಟೇಬಲ್ಸ್ನಲ್ಲಿ ಇದನ್ನು ಬೇಯಿಸಿ ಮ್ಯಾಶ್ ಮಾಡಿ ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಹಾಗಾಗಿ ಹೆಸರು ಬೇಳೆ ಜೀವಕ್ಕೆ ದಿವಸ ತಿಂದರೂ ಕೂಡ ಉಪಯೋಗ ಬರುತ್ತೆ. ಇದರದ್ದು ದುಷ್ಪರಿಣಾಮಗಳು ಏನೂ ಇಲ್ಲ, ಎಲ್ಲ ದಾಳಿನಲ್ಲೂ ಇದು ಬೆಸ್ಟು. ಇಷ್ಟು ಹೇಳಿಬಿಟ್ಟು ನಾನು ನಿಮಗೆ ನೆಕ್ಸ್ಟು ನಂದು ಮೂಂಗ್ದಾಲ್ ಉತ್ತಪ್ಪ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಉತ್ತಪ್ಪ ಮಾಡಲಿಕ್ಕೆ 1/4 ಕಪ್ಪು ಉದ್ದಿನ ಬೇಳೆ, 1/2 ಕಪ್ಪು ಹೆಸರು ಬೇಳೆ, 1/2 ಕಪ್ಪು ಮೀಡಿಯಂ ಅವಲಕ್ಕಿ, 2 ಕಪ್ಪು ಸೊನಮೊಸರಿ ಅಕ್ಕಿ, ಮತ್ತು 1 ಟೀಸ್ಪೂನು ಮೆಂತ್ಯ ನೆನೆಸಿರೋದು 6 ಗಂಟೆ. ಹಾಗೆ ನೋಡಿ, ಈಗ ಮೆಜರ್ಮೆಂಟನ್ನ ನಾನು ಎಲ್ಲ ಇದೇ ಕಪ್ಪಲ್ಲಿ, ಅಮೆಝಾನ್ ಕಪ್ಪಲ್ಲಿ ಹಾಕಿರೋದು. ಈಗ ನೋಡಿ, ಉದ್ದಿನ ಬೇಳೆ 1/2 ಕಪ್ ಹಾಕ್ಕೊಳ್ಳಿ ಬೌಲ್ಗೆ, ಹಾಗೆ 1/2 ಕಪ್ಪು ಹೆಸರು ಬೇಳೆ ಹಾಕ್ಕೊಳ್ಳಿ, 1/2 ಕಪ್ಪು ಮೀಡಿಯಂ ಅವಲಕ್ಕಿ ಅದೇ ಇದಕ್ಕೆ ಬೌಲ್ಗೆ, 2 ಕಪ್ಪು ಸೊನಮೊಸರಿ ಅಕ್ಕಿ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ 2 ಸತಿ ತೊಳಿಬೇಕು. ಯಾಕಂದರೆ ನೀರು ಎಲ್ಲ ಗಲೀಜು ನೀರೆಲ್ಲ ಹೋಗಬೇಕು. ಈಗ ನೋಡಿ ಆಯಿತು, ಈಗ ಅದಕ್ಕೆ ಬೇಕಾದಷ್ಟು ನೀರು ಹಾಕಿಬಿಟ್ಟು ಮೇಲ್ಗಡೆ ಸರಿಯಾಗಿ 1 ಇಂಚ್ ಬರುವಷ್ಟು ಅದನ್ನು ನೆನೆಸಿಡಿ. ಒಂದು 5-6 ಗಂಟೆ ನೋಡಿ ನೆನೆಸಿ ನೀರು ತೆಗೆದಿದ್ದೀನಿ. ಈಗ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಮಿಕ್ಸಿ ಬೌಲ್ಗೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಹಾಕ್ಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬೋದು. ಈಗ ಅದಕ್ಕೆ 2 ಬ್ಯಾಚಲ್ಲಿ ರುಬ್ಬೇಕಾಗತ್ತೆ, ಒಂದೇ ಸತಿ ಆಗೋದಿಲ್ಲ ಮಿಕ್ಸಿ ಆಗಿದ್ರಿಂದ. ಅದಕ್ಕೆ 1 ಟೀಸ್ಪೂನು ಮೆಂತ್ಯ ಕಾಳು ನೆನೆಸಿರೋದು 6 ಗಂಟೆ ನೆನೆಸಿರೋದನ್ನು ಹಾಕಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ನೋಡಿ, ಗ್ರೈಂಡ್ ಮಾಡಿರೋ ಹಿಟ್ಟನ್ನು ಬೌಲಲ್ಲಿ ಹಾಕ್ತಾ ಇದ್ದೀನಿ. 1 ಬ್ಯಾಚ್ ಆಲ್ರೆಡಿ ಬೌಲ್ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಮತ್ತೆ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇನ್ನೂ ನೀರು ಹಾಕಬೇಕಂತಿಲ್ಲ, ಇದು ಸಾಕು ಕನ್ಸಿಸ್ಟೆನ್ಸಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 9 ಗಂಟೆ ತನಕ ಅದನ್ನು ಹುದುಗು ಬರಲಿಕ್ಕೆ ಆರ್ ಫರ್ಮೆಂಟ್ ಆಗಲಿಕ್ಕೆ ಬಿಡಿ. ಈಗ ನೋಡಿ 9 ಗಂಟೆ ಆಗಿದೆ, ಹೇಗೆ ಫರ್ಮೆಂಟ್ ಆಗಿದೆ ನೋಡಿ, ಮೈ ಗಾಡ್ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ಟಿದೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಟ್ ನೀರು 1 ಚೂರು ಹಾಕಬೇಡಿ, ನೀರು ಹಾಕೋ ಅಗತ್ಯ ಇಲ್ಲ. ಯಾಕಂದ್ರೆ ನೀರು ಹಾಕ್ಬಿಟ್ಟು ತೆಳುವಾಗ್ಬಿಡತ್ತೆ, ಆಲ್ರೆಡಿ ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಇದು. ಇದು ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ದೋಸೆ ಹುಯ್ಲಿಕ್ಕೆ ಕರೆಕ್ಟಾಗಿ ಆಗತ್ತೆ. ಫ್ರೆಂಡ್ಸ್, ಇವಾಗ ಹಿಟ್ಟು ತೋರಿಸಿದ್ನಲ್ಲ, ಇವಾಗ ದೋಸೆ ಹಾಕ್ತೀನಿ. ಇದನ್ನ ನಾರ್ಮಲ್ ದೋಸೆ ಹಾಕ್ಬಿಟ್ಟು ಇದಕ್ಕೆ ಇವಾಗ ಮೇಲ್ಗಡೆಯಿಂದ ನೀರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಊತಪ್ಪದ ಹಾಗೆ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಮತ್ತು ಪ್ಲೇನ್ ದೋಸೆನೂ ಮಾಡಿಬಿಟ್ಟು ನಿಮ್ಗೆ 2 ದೋಸೆನೂ ಪ್ಲೇಟಲ್ಲಿ ಹಾಕ್ಬಿಟ್ಟು ಚಟ್ನಿ ಜೊತೆಗೆ ತೋರಿಸ್ತೀನಿ. ಇವಾಗ ದೋಸೆ ಹಾಕ್ಲಾ? ಓಕೆ. ಕಾದಿರೋ ಹಂಚಿನ ಮೇಲೆ 1 ಸೌಟಷ್ಟು ಅಥವಾ 1 ಚೂರು ಹಾಕ್ಕೊಂಡು ಅದನ್ನು ಜಸ್ಟ್ ತುಂಬ ಸ್ಪ್ರೆಡ್ ಮಾಡೋದು ಬೇಡ. ಈಗ ನೋಡಿ, ಇದು ಹೋಲ್ಸು ಆಗಲಿಕ್ಕೆ ಶುರು ಆಯಿತು, ಹೋಲ್ಸ್ ಹೋಲ್ಸ್ ಬರಲಿಕ್ಕೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನೀರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ, ಅದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಳ್ಳೋದು. ಈಗ ನೋಡಿ, ದೋಸೆಗೆ ಹಾಕ್ತಾ ಇದ್ದೀನಿ, ಉತ್ತಪ್ಪ ದೋಸೆಗೆ. ಆಯ್ತಲ್ಲ, ಈಗ ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಇದು ತುಪ್ಪ ಹಾಕಿದರೆ ಮಾತ್ರ ಚೆನ್ನಾಗಾಗೋದು ಈ ದೋಸೆ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ, ಈಗ ಅದನ್ನು ಸ್ಪ್ಯಾಟುಲಾದಿಂದ ಸ್ವಲ್ಪ ಒತ್ತಿ ಪ್ರೆಸ್ ಮಾಡಿ, ಸೊ ದಟ್ ಅದು ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಮತ್ತು ಈಗ ಲೋ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡಿ. ಈಗ ನೋಡಿ, ಚೆಕ್ ಮಾಡಿ ಆಗಿದೆಯಾ ಅಂತ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಈಗ ಫ್ಲಿಪ್ ಮಾಡಿ, ನಾನು ಫ್ಲಿಪ್ ಮಾಡಿದ್ದೀನಿ ದೋಸೆ, ಯಾಕಂದರೆ ಫ್ಲಿಪ್ ಮಾಡಿದ್ರೆ ಆನಿಯನ್ ಚೆನ್ನಾಗಿ ಸ್ವಲ್ಪ ಕುಕ್ಕಾಗಿ ಬಂದಾಗತ್ತಲ್ಲ, ಹಾಗೆ
ನೋಡಿ ಎಷ್ಟು ಚೆನ್ನಾಗಿ ಹಿಂದ್ಗಡೆಯಿಂದ ಐಡಿ ಎಲ್ಲ ಕುಕ್ ಆಗಿದೆ ಅಲ್ವಾ. ನೀವು ಫ್ಲೇಮ್ ದೊಡ್ಡದು ಮಾಡಿಬಿಟ್ರೆ ಹಿಂದ್ಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟು ಕರಟಿ ಹೋಗ್ಬಿಡತ್ತೆ. ಸೊ ಲೋ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಿ ದೋಸೆನ. ನೋಡಿ ದೋಸೆ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಇದು ಉತ್ತಪ್ಪ ದೋಸೆ. ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ರೆಡಿಯಾಗಿರೋ ದೋಸೆನ ಪ್ಲೇಟ್ಗೆ ಸರ್ವ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ತುಂಬಾನೇ ಚೆನ್ನಾಗಾಗಿದೆ. ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಎರಡನೇ ದೋಸೆನು ಕೂಡ ಒಟ್ಟಿಗೆ ಇಟ್ಬಿಟ್ಟು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಂದೆರಡು ಟಿಪ್ಸ್ ಹೇಳ್ತೀನಿ ದೋಸೆ ಬಗ್ಗೆ. ಒಂದ್ ಫಸ್ಟ್ ಟಿಪ್ ಏನಂತಂದ್ರೆ, ಹಿಟ್ಟನ್ನ ತುಂಬಾ ತೆಳು ಮಾಡ್ಕೋಬೇಡಿ. ಯಾಕಂದ್ರೆ ಇದಕ್ಕೆ ಅವಲಕ್ಕಿ ಹಾಕಿರೋದ್ರಿಂದ ಇದು ಫರ್ಮೆಂಟೇಷನ್ ಆದ್ಮೇಲೆ ಆನ್ ಇಟ್ಸ್ ಓನ್ ಟೆಂಪರೇಚರ್ ಡಿಪೆಂಡ್ ಆಗ್ಬಿಟ್ಟು ತೆಳು ಆಗುತ್ತೆ. ಮತ್ತೆ ದೋಸೆ ತೆಗಿಬೇಕಾದ್ರೆ ಯಾವತ್ತು ಲೋ ಮೀಡಿಯಂ ಫ್ಲೇಮ್ ನ ಅಡ್ಜಸ್ಟ್ ಮಾಡ್ಬಿಟ್ಟು ತೆಗೀರಿ. ಯಾಕಂದ್ರೆ ನಾವು ಅವಲಕ್ಕಿ ಹಾಕಿರೋದ್ರಿಂದ ತಳ ಯಾವತ್ತು ಕಪ್ಪಗಾಗಿ ಬರುತ್ತೆ. ಹಾಗಾಗಿ ನೀವು ಲೋ ಮೀಡಿಯಂ ಫ್ಲೇಮ್ ನಲ್ಲೇ ಈ ದೋಸೆಯನ್ನ ತೆಗಿಬೇಕು. ಮತ್ತೆ ಫ್ಲಿಪ್ ಮಾಡೋದು ಬಿಡೋದು ನಿಮ್ಮ ಆಪ್ಷನ್ನು. ಕೆಲವು ದೋಸೆಗಳನ್ನ ಫ್ಲಿಪ್ ಮಾಡಿ ಬಡಿಸಬಹುದು ನಾವು, ಕೆಲವು ದೋಸೆಗಳನ್ನ ಫ್ಲಿಪ್ ಮಾಡಿದ್ರೆ ಹಾಗೆ ಬಡಿಸಬಹುದು. ಎರಡೂ ಒಂದೇ ತರ ಆಗತ್ತೆ. ಅಂದ್ರೆ ಸ್ವಲ್ಪ ಆನಿಯನ್ ಬೆಂದಿರೋದಿಲ್ಲ, ಸ್ವಲ್ಪ ಬೆಂದಿರುತ್ತೆ, ಇದರಲ್ಲಿ ಸ್ವಲ್ಪ ಜಾಸ್ತಿ ಫ್ರೈ ಆಗಿ ಬರುತ್ತೆ, ನಿಮ್ಮ ಆಪ್ಷನ್ ಇರೋದು. ಮತ್ತೆ ಥರ್ಡ್ ಟಿಪ್ ಏನಂತಂದ್ರೆ, ಮೂಂಗ್ ದಾಲ್ ಇದೆಯಲ್ಲ, ಅದರ ಪ್ರಪೋರ್ಷನ್ ನೀವು ಬೇಕಾದ್ರೆ ಉದ್ದಿನ ಬೇಳೆ ಅರ್ಧ, ಮೂಂಗ್ ದಾಲ್ ಅರ್ಧ ಹಾಕೋಬಹುದು. ಬೇರೆ ಇಂಗ್ರೀಡಿಯೆಂಟ್ ಸೇಮ್. ಮೂಂಗ್ ದಾಲ್ ಉತ್ತಪ್ಪ ಆಗಿದ್ರಿಂದ ನೀವು ಮೂಂಗ್ ದಾಲ್ ಜಾಸ್ತಿ ಹಾಕಿ ಉರದ ದಾಲ್ ಕಟ್ ಮಾಡಿ ಕೂಡ ಮಾಡಿ ಚೆನ್ನಾಗಾಗುತ್ತೆ, ತುಂಬಾನೇ ಚೆನ್ನಾಗಾಗುತ್ತೆ. ಹಾಗೆ ಇದು ಮೂರನೇ ಟಿಪ್.